ಶಮಿತಾ ಮತ್ತು ನಮಿತಾ ಶಿಕ್ಷಕರು ಇಬ್ಬರಿಗೂ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪರಿಹರಿಸಲು ಕೊಡುತ್ತಾರೆ. ಇಬ್ಬರು ಕೆಲವು ಹಂತಗಳಿಗೆ ಗಣಿತ ಕ್ರಿಯೆ ಮಾಡಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪಡೆಯುತ್ತಾರೆ. ಇವರಲ್ಲಿ ಯಾರು ಪಡೆದ ರೇಖಾತ್ಮಕ ಸಮೀಕರಣಗಳ ಜೋಡಿ ಶಿಕ್ಷಕರು ನೀಡಿದ ಸಮೀಕರಣಗಳ ಜೋಡಿಗೆ ಸಮಾನವಾಗಿವೆ, ಪರೀಕ್ಷಿಸಿ. ಇದು ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ, ಶಮಿತಾ ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ, ನಮಿತಾ ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ. ಈ ಸಮೀಕರಣಗಳ ಜೋಡಿಯನ್ನು ಹೋಲಿಕೆ ಮಾಡುವ ಮೊದಲು ಸಮಾನ ಅನ್ನುವಂತಹ ಪದದ ಅರ್ಥವನ್ನು ರೀಕಾಲ್ ಮಾಡೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿ ಸಮಾನವಾಗಿವೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವಾಗಿರುವ ಎಕ್ಸ್ ವೈ ನಿರ್ದೇಶಾಂಕಗಳು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೂ ಪರಿಹಾರವಾಗಿದ್ದು, ಮತ್ತು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೂ ಪರಿಹಾರವಾಗಿದ್ದರೆ ಆಗ ಈ ರೇಖಾತ್ಮಕ ಸಮೀಕರಣಗಳು ಒಂದಕ್ಕೊಂದು ಸಮಾನವಾಗಿವೆ ಅಂತ ಹೇಳಿ ಹೇಳ್ತೇವೆ. ಮೊದಲಿಗೆ ಶಿಕ್ಷಕರು ನೀಡಿದ ಮತ್ತು ಶಮಿತಾ ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಹೋಲಿಕೆ ಮಾಡೋಣ. ನೀವಿಲ್ಲಿ ಗಮನಿಸಿದ್ರೆ ಈ ಎರಡನೇ ಸಮೀಕರಣ, ಶಿಕ್ಷಕರು ನೀಡಿದಂತಹ ಎರಡನೇ ಸಮೀಕರಣ, ಶಮಿತಾ ಪಡೆದಂತಹ ಶಿಕ್ಷಕರು ನೀಡಿದ ಎರಡನೇ ಸಮೀಕರಣ, ಶಮಿತಾ ಪಡೆದಂತಹ ಎರಡನೇ ಸಮೀಕರಣ ಎರಡು ಸ್ವಲ್ಪ ಒಂದೇ ರೀತಿಯಾಗಿ ಕಾಣ್ತಾ ಇದೆ. ಹಾಗಾಗಿ ಮೊದಲಿಗೆ ಈ ಒಂದು ಸಮೀಕರಣಗಳನ್ನು ಹೋಲಿಕೆ ಮಾಡೋಣ. ಹೋಲಿಕೆ ಮಾಡಿದಾಗ ಈ ಎರಡೂ ಸಮೀಕರಣಗಳು ಒಂದೇ ಪರಿಹಾರವನ್ನು ಹೊಂದಿದಾವೆ ಅಂತ ಹೇಳಿದ್ರೆ, ಶಿಕ್ಷಕರು ನೀಡಿದ ಮತ್ತು ಶಮಿತಾ ಪಡೆದ ರೇಖಾತ್ಮಕ ಸಮೀಕರಣಗಳ ಜೋಡಿ ಸಮಾನವಾಗಿವೆ ಅಂತ ಹೇಳಿ ಆಗತ್ತೆ. ಅದಕ್ಕಾಗಿ ನೀವಿಲ್ಲಿ ಗಮನಿಸಿದ್ರೆ ಎಕ್ಸ್ ಮತ್ತು ವೈನ ಅನುಪಾತ, ಶಮಿತಾಳ ಸಮೀಕರಣದಲ್ಲಿರುವಂತಹ ಎಕ್ಸ್ ಮತ್ತು ವೈನ ಅನುಪಾತ ಎರಡೂ ಸಹ ಸಮ ಆಗಿದೆ. ಆದರೆ ಈ ಸ್ಥಿರಾಂಕದ ಒಂದು ಬೆಲೆ ಇಲ್ಲಿ 7 ಇದೆ, ಇಲ್ಲಿ 2 ಇದೆ. ಈ ಸ್ಥಿರಾಂಕಗಳು ಬೇರೆ ಬೇರೆ ಆಗಿದೆ. ಇದರ ಅರ್ಥ ಈ ಎರಡೂ ಸಮೀಕರಣಗಳ ಇಳಿಜಾರು ಒಂದೇ ಆಗಿದ್ದು ವೈ ಅಂತ ಛೇದ ಬೇರೆ ಬೇರೆ ಇದೆ ಅಂತ. ಅದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲಿಗೆ ಈ ಸಮೀಕರಣವನ್ನು ಇಳಿಜಾರು ಮತ್ತು ವೈ ಅಂತಚ್ಛೇದವನ್ನು ಹೊಂದಿರುವಂತಹ ಸಮೀಕರಣದ ರೂಪದಲ್ಲಿ ಬರೆದುಕೊಳ್ಳೋಣ. ನಾನು ಎರಡೂ ಕಡೆ -14 ಎಕ್ಸನ್ನು ಕಳೀತಾ ಇದ್ದೀನಿ, ಆಗ ನನಗೆ ಉಳ್ಕೊಳ್ಳುವಂಥದ್ದು -7y = -14x + 7. ಸಮೀಕರಣದ ಎರಡೂ ಬದಿಯನ್ನು -7 ಭಾಗ ಮಾಡಿದೆ ಅಂತ ಹೇಳಿದ್ರೆ ಸಿಗ್ತಾ ಇರುವಂಥದ್ದು y = 2x - 1. ಅಂದರೆ ಸ್ಲೋಪ್ 2 ಈ ಸಮೀಕರಣ ಹೊಂದಿ ವೈ ಅಂತ ಛೇದ -1 ಹೊಂದಿದೆ. ಅಂದರೆ -1 ಮೂಲಕ ಹಾದು ಹೋಗ್ತಾ ಇರುವಂತಹ ಇಳಿಜಾರನ್ನು 2 ಹೊಂದಿರುವಂತಹ ರೇಖೆ ಆಗಿದೆ. ಈಗ ನಾನು ಸ್ವಲ್ಪ ಅದನ್ನು ಗ್ರಾಫಲ್ಲಿ ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡ್ತೇನೆ. ಅದಕ್ಕಾಗಿ ನಾನು ಮೊದಲಿಗೆ ನನ್ನ 2 ಕೋಆರ್ಡಿನೇಟ್ಗಳನ್ನು ತೆಗೆದುಕೊಳ್ತೇನೆ. ಇದು ನನ್ನ ಎಕ್ಸ್ ಕೋಆರ್ಡಿನೇಟ್ ಆಗಿರಲಿ, ಹಾಗೆ ಇದು ನನ್ನ ವೈ ಕೋಆರ್ಡಿನೇಟ್ ಆಗಿರಲಿ. ವೈ ಅಂತ ಛೇದ -1 ಅಂತೇಳಿದ್ರೆ ಹೆಚ್ಚು ಕಮ್ಮಿ ಇಲ್ಲಿದೆ -1. ಆ ರೇಖೆ ಈಗ ಈ ರೀತಿಯಾಗಿ 2 ಇಳಿಜಾರನ್ನು ಹೊಂದಿದೆ. ಅಂದರೆ ಈ 2 ಬಿಂದುಗಳ ಮೂಲಕ ಸ್ವಲ್ಪ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ರೇಖೆ. ಇಳಿಜಾರು 2 ಮತ್ತು -1 ವೈ ಅಂತ ಛೇದವಾಗಿರುವಂತಹ ರೇಖೆ ಆಗಿದೆ. ಈಗ ನಾನು ಶಮಿತಾ ಪಡೆದಂತಹ ಎರಡನೇ ಸಮೀಕರಣವನ್ನು ಇಲ್ಲಿ ತೆಗೆದುಕೊಳ್ತೇನೆ. ಹಾಂ ನೋಡಿ, ಇದು ಇದನ್ನು ಸಹ ಈ ಒಂದು ರೀತಿಯಲ್ಲಿ ಬರೆದುಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ -14x ಕೂಡ್ತಾ ಇದ್ದೇನೆ. -14x ಕೂಡಿದ ನಂತರ ಎಡಬದಿಯಲ್ಲಿ -7y ಮಾತ್ರ ಉಳ್ಕೊಳ್ಳುತ್ತೆ. ಯಾಕೆಂದರೆ +14x - 14x ಕ್ಯಾನ್ಸಲ್ ಆಗುತ್ತೆ. ಇನ್ನು ಬಲಬದಿಯಲ್ಲಿ -14x + 2 ಹೊಂದಿದ್ದೇವೆ. ಸಮೀಕರಣದ ಎರಡೂ ಬದಿಯನ್ನು -7 ಭಾಗಿಸಿದಾಗ ನಮಗೆ ಉಳ್ಕೊಳ್ತಾ ಇರೋದು y = 2x - 2/7. ನೀವು ಗಮನಿಸಿದ್ರೆ ಈ ಒಂದು ಸಮೀಕರಣದ ಇಳಿಜಾರು ಸಹ 2 ಆಗಿದೆ, ಆದರೆ y ಅಂತ ಛೇದ -2/7 ಆಗಿದೆ.
ಈಗ ಇದನ್ನು ನಾವು ರೇಖೆಯಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಮೈನಸ್ ಎರಡು ಬೈ ಏಳು ಅಂತ ಹೇಳಿದ್ರೆ ಸಮ್ವಾಟ್ ಇಲ್ಲಿ ಬರುತ್ತೆ ನನಗೆ ಇಲ್ಲಿದೆ. ಈ ಒಂದು ರೇಖೆ ಎರಡು ಇಳಿಜಾರನ್ನೇ ಹೊಂದಿದೆ, ಈ ಒಂದು ರೇಖೆ ಇಳಿಜಾರನ್ನೇ ಹೊಂದಿದೆ ಅಂದರೆ ನಮಗೆ ಅರ್ಥ ಆಗ್ತಾ ಇದೆ ಎರಡೂ ಸಹ ಒಂದೇ ಇಳಿಜಾರನ್ನು ಹೊಂದಿದೆ, ಆದರೆ ವೈ ಅಂತ ಛೇದ ಬೇರೆ ಬೇರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಆಗಿದೆ. ನೀವಿಲ್ಲಿ ಗಮನಿಸಿದ್ರೆ ಈ ಒಂದು ರೇಖೆ ಈ ರೇಖೆಯ ಇಳಿಜಾರಿಗೆ ಸಮ ಆಗಿದೆ, ಆದರೆ ಈ ಎರಡೂ ರೇಖೆಗಳ ವೈ ಅಂತ ಛೇದ ಬೇರೆ ಬೇರೆ ಆಗಿದೆ. ಈ ಎರಡೂ ರೇಖೆಗಳು ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿಲ್ಲ, ಈ ಎರಡೂ ರೇಖೆಗಳು ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿಲ್ಲ, ಒಂದನ್ನೊಂದು ಛೇದಿಸ್ತಾ ಇಲ್ಲ, ಎರಡೂ ರೇಖೆಗಳು ಸಮಾಂತರ ರೇಖೆಗಳು ಆಗಿವೆ. ಯಾವುದೇ ಎಕ್ಸ್ ವೈ ನಿರ್ದೇಶಾಂಕ ಈ ಎರಡೂ ಸಮೀಕರಣಗಳಿಗೆ ಪರಿಹಾರವಾಗಿರೋದಿಲ್ಲ. ಶಮಿತಾ ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಮಾನವಾಗಿಲ್ಲ, ಸಮಾನವಾಗಿಲ್ಲ. ಇನ್ನು ಶಿಕ್ಷಕರು ನೀಡಿದಂತಹ ಮೊದಲನೇ ಸಮೀಕರಣ, ನಮಿತಾಳ ಬಳಿ ಇರುವಂತಹ ಮೊದಲನೇ ಸಮೀಕರಣ ಎರಡನ್ನು ಹೋಲಿಸಿದ್ವಿ ಅಂತ ಹೇಳಿದ್ರೆ ಇಲ್ಲೂ ಸಹ ಎಕ್ಸ್ ವೈಗಳ ಅನುಪಾತ ಒಂದೇ ಆಗಿದೆ, ಆದರೆ ಸ್ಥಿರಾಂಕಗಳು ಬೇರೆ ಬೇರೆ ಆಗಿದೆ. ಇದರ ಅರ್ಥ ನಾವು ಈಗಾಗಲೇ ಇಲ್ಲಿ ನೋಡಿದ್ದೇವೆ, ಈ ಎರಡೂ ಸಮೀಕರಣಗಳ ಇಳಿಜಾರು ಸಮ ಆಗಿದೆ, ಆದರೆ ವೈ ಅಂತ ಛೇದ ಬೇರೆ ಬೇರೆ ಆಗಿದೆ. ಹಾಗಾಗಿ ಈ ಎರಡು ಸಮೀಕರಣಗಳು ಸಹ ಸಮಾಂತರ ಸರಳ ರೇಖೆಗಳೇ ಆಗಿವೆ. ನಮಿತಾಳು ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಮತ್ತು ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಸಾಮಾನ್ಯವಾದಂತಹ ಬಿಂದುವನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ಯಾವುದೇ ಎಕ್ಸ್ ವೈ ಬೆಲೆ ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಾಮಾನ್ಯ ಪರಿಹಾರವಾಗಿ ಇರೋದಿಲ್ಲ. ಹಾಗಾಗಿ ನಮಿತಾಳ ರೇಖಾತ್ಮಕ ಸಮೀಕರಣ ಜೋಡಿಯೂ ಸಹ ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಮಾನವಾಗಿಲ್ಲ. ಇದನ್ನೇ ನಾವು ನಾನ್ ಈಕ್ವಲೆಂಟ್ ಸಿಸ್ಟಮ್ ಅಂತ ಹೇಳಿ ಹೇಳೋದು.